Hi friends, welcome to Classic Education YouTube channel. So, in this video, we will discuss about our Karnataka Sarkaradinda eshtu vacancies ide, yava hudde karedidare. So, adar bagge onchur mahiti kodtidivi. So, notary first bandibittu yavudu vacancies appa andre B.Ed bagge vacancies idanna yaru rise madidre andre Shri Amaragowda Lingangowda Patil Bayyapur ivaru ಏನಂದ್ರೆ ಈ ಇಶ್ಯೂ ಬಗ್ಗೆ ರೈಸ್ ಮಾಡಿದ್ರು ಎಲ್ಲಿ ವಿಧಾನಸಭೆಯಲ್ಲಿ ಅದಕ್ಕೆ ಉತ್ತರ ಬಂದಿತ್ತು ಏನಂದ್ರೆ ಖಾಲಿ ಇರುವ ರಾಜ್ಯ ಸರ್ಕಾರದಲ್ಲಿ ಒಂದು 15,000 ಹುದ್ದೆಗಳಿಗೆ ಶೀಘ್ರ ನೇಮಕಾತಿ ಅಧಿಸೂಚನೆ ಹೊರಡಿಸಲಾಗುವುದು ಅಂತ ಹೇಳಿದ್ದಾರೆ ಸೊ ನೋಡ್ರಿ ಎಷ್ಟು ವೇಕೆನ್ಸೀಸ್ ಖಾಲಿ ಇದೆ ಅಂತ ಅವ್ರು ಕೇಳಿದ್ರು ಅದಕ್ಕೆ ಉತ್ತರವಾಗಿ ಅವ್ರು ಏನು ಹೇಳಿದ್ರು ಅಂದರೆ 15,000 ವೇಕೆನ್ಸೀಸ್ ಇದೆ ಅದಕ್ಕಾಗಿ ನಾವೇನು ಮಾಡ್ತೀವಿ ಅಂದರೆ ಶೀಘ್ರದಲ್ಲೇ ಅಧಿಸೂಚನೆ ಹೊರಡಿಸಲಾಗುತ್ತದೆ ಅಂತ ಹೇಳಿದರು ಸೊ ನಿಮಗೇನಾದರೂ ಬಿ ಎಡ್ ಬಗ್ಗೆ ಕೋಚಿಂಗ್ ಬೇಕಾಗಿದ್ದರೆ ನಮ್ಮ ಕ್ಲಾಸಿಕ್ KS ಮತ್ತು IAS ಸ್ಟಡಿ ಸರ್ಕಲ್ ಅವರು ಇದಕ್ಕೆ ಆಲ್ರೆಡಿ ಕ್ಲಾಸಸ್ನ ಪ್ರೊವೈಡ್ ಮಾಡ್ತಿದ್ದಾರೆ ಸೊ ನೀವು ಇಂಟ್ರೆಸ್ಟೆಡ್ ಇದ್ದರೆ ಇಲ್ಲಿ ಕೆಳಗಡೆ ಸ್ಕ್ರೋಲ್ ಆಗ್ತಿರೋ ನಂಬರ್ಗೆ ನೀವು ಫೋನ್ ಮಾಡಿ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ತಗೋರಿ ಸೊ ನೋಡಿರಿ ಬಿ ಎಡ್ನಲ್ಲಿ ಎಷ್ಟು ವೇಕೆನ್ಸೀಸಿಗೆ ಅವರು ಕಾಲ್ಫರ್ ಮಾಡೋರು ಇದ್ದಾರೆ ಅಂದರೆ 15,000 ವೇಕೆನ್ಸೀಸಿಗೆ ಕಾಲ್ಫರ್ ಮಾಡ್ತಾ ಇದ್ದಾರೆ ಸೊ ನಿಮಗೆ ಇನ್ ಕೇಸ್ ನಿಮಗೆ ಈ ಹುದ್ದೆ ಜಾಯ್ನ್ ಆಗಬೇಕಿತ್ತು ನಿಮಗೆ ಇದಕ್ಕೆ ಕೋಚಿಂಗ್ ಬೇಕಿತ್ತು ಅಂದರೆ ಇಲ್ಲಿ ಕೆಳಗಡೆ ಸ್ಕ್ರೋಲ್ ಆಗ್ತಿರೋ ನಂಬರಿಗೆ ಫೋನ್ ಮಾಡಿ ಅದ್ರ ಬಗ್ಗೆ ಮಾಹಿತಿ ತಿಳ್ಕೊಳ್ಳಿ ಸೊ ನೋಡಿರಿ ನೆಕ್ಸ್ಟ್ ಹುದ್ದೆ ಬಂದುಬಿಟ್ಟು ಯಾವುದಪ್ಪ ಅಂದರೆ PDO ಬಗ್ಗೆ ಈ ಇಶ್ಯೂನ ರೈಸ್ ಮಾಡಿದವರು ಯಾರಂದರೆ ಶ್ರೀ ಎಂ ನಾರಾಯಣಸ್ವಾಮಿ ಸ್ಥಳೀಯ ಸಂಸ್ಥೆಗಳ ಕ್ಷೇತ್ರ ಇವರು ರೈಸ್ ಮಾಡಿದರು ಅದಕ್ಕೆ ಉತ್ತರ ಬಂದಿದೆ ಏನಂದರೆ ಖಾಲಿರುವ ಒಟ್ಟು 777 ಹುದ್ದೆಗಳಿಗೆ ಶೀಘ್ರದಲ್ಲಿ ಕಾಲ್ಫಾರ್ ಮಾಡಲಾಗುತ್ತಿದೆ ಅಂತ ಹೇಳಿದರು ಸೊ ನೋಡಿರಿ ಶೀಘ್ರದಲ್ಲೇ ಕಾಲ್ಫಾರ್ ಮಾಡ್ತಾರಂದರೆ ಅದು ವಿತಿನ್ ಒನ್ ಮಂತ್ ಅಥವಾ 2 ಮಂತ್ಸಲ್ಲೇ ಆಗ್ಬೋದು ಅಥವಾ 15 ಡೇಸಲ್ಲಿ ಕೂಡ ಆಗ್ಬೋದು ಅದಕ್ಕೆ ನಿಮ್ಮಲ್ಲಿ ಎಷ್ಟೋ ಜನಕ್ಕೆ PDO ಆಗಬೇಕನ್ನೋ ಆಸೆ ಇರುತ್ತೆ ಸೊ ಆಸೆನ ನೀವು ಈಡೇರಿಸ್ಕೋಬೇಕಂದ್ರೆ ಅದಕ್ಕೆ ನಿಮಗೆ ಸೂಕ್ತವಾದ ಮಾಹಿತಿ ಮತ್ತು ಕೋಚಿಂಗ್ ಬೇಕಾಗಿದ್ದರೆ ನಮ್ಮ ಕ್ಲಾಸಿಕ್ KS ಆ್ಯಂಡ್ IAS ಸ್ಟಡಿ ಸರ್ಕಲ್ ಅವರು ಅದಕ್ಕೋಸ್ಕರ ಕ್ಲಾಸ್ನ ಸ್ಟಾರ್ಟ್ ಮಾಡ್ತಿದ್ದಾರೆ ಸೊ ಯಾರೆಲ್ಲ ಇದರೊಳಗೆ ಇಂಟ್ರೆಸ್ಟೆಡ್ ಇದ್ದೀರಲ್ಲ ಅವರು ಇಲ್ಲಿ ಕೆಳಗಡೆ ಸ್ಕ್ರೋಲ್ ಆಗ್ತಿರೋ ನಂಬರಿಗೆ ಫೋನ್ ಮಾಡಿ ಅದ್ರ ಬಗ್ಗೆ ಮಾಹಿತಿನ ತಿಳ್ಕೊಳ್ಳಿ ಸೊ ನೋಡಿರಿ ನಾವು BEDಗೆ ಮತ್ತು ಯಾವುದಪ್ಪ ಅಂದರೆ PDO ಹುದ್ದೆಗೂ ಕೂಡ ಕೋಚಿಂಗ್ನ ಕೊಡ್ತಿದ್ವಿ ನೆಕ್ಸ್ಟ್ ಹುದ್ದೆ ಬಂದುಬಿಟ್ಟು ಲ್ಯಾಂಡ್ ಸರ್ವೇವರ್ ಅಂತ ಸೊ ಲ್ಯಾಂಡ್ ಸರ್ವೇವರಲ್ಲಿ ಟೋಟಲ್ ಎಷ್ಟು ಹುದ್ದೆಗಳಿದ್ದೀವಪ್ಪ ಅಂದರೆ 3,000 ಹುದ್ದೆಗಳು ಖಾಲಿ ಇದೆ ಸೊ ಈ ಲ್ಯಾಂಡ್ ಸರ್ವೇವರ್ ಹುದ್ದೆಗೆ ಅಪ್ಲಿಕೇಶನ್ ಹಾಕಕ್ಕೆ ಲಾಸ್ಟ್ ಡೇಟ್ ಯಾವಾಗಿತ್ತಂದರೆ 19/2/2022 ಇತ್ತು ಆಲ್ರೆಡಿ ಮುಗಿದಿದೆ ಸೊ ನೀವು ಯಾರ್ಯಾರೆಲ್ಲ ಅಪ್ಲಿಕೇಶನ್ ಹಾಕಿದ್ರೆ ಯಾರ್ಯಾರೆಲ್ಲ ಲ್ಯಾಂಡ್ ಸರ್ವೇವರ್ ಆಗಬೇಕಂತ ಇಚ್ಛೆ ಪಡ್ತಿದ್ದಿರಲ್ಲ ನಿಮಗೇನಾದರೂ ಕೋಚಿಂಗ್ ಬೇಕಾಗಿದ್ದರೆ ಸೊ ಅದಕ್ಕೋಸ್ಕರ ನಮ್ಮ ದ ಕ್ಲಾಸಿಕ್ KS ಆ್ಯಂಡ್ IAS ಸ್ಟಡೀಸ್ ಸರ್ಕಲ್ ಧಾರವಾಡ ಇವ್ರು ಏನು ಮಾಡ್ತಿದ್ದಾರೆ ಅಂದರೆ ಕ್ಲಾಸಸ್ನ ಸ್ಟಾರ್ಟ್ ಮಾಡ್ತಿದ್ದಾರೆ ಸೊ ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ ಏನು ಮಾಡ್ರಿ ಅಂದರೆ ಇಲ್ಲಿ ಸ್ಕ್ರೋಲ್ ಆಗ್ತಿರೋ ನಂಬರಿಗೆ ಫೋನ್ ಮಾಡಿ ಅದ್ರ ಬಗ್ಗೆ ಮಾಹಿತಿ ತಿಳ್ಕೊಳ್ಳಿ ನೆಕ್ಸ್ಟ್ ಹುದ್ದೆ ಬಂದುಬಿಟ್ಟು KPTCL ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಾ ನಿಯಮಿತ ಇಲ್ಲಿ ನಿಮಗೆ ಟೋಟಲ್ ಎಷ್ಟು ಹುದ್ದೆಗಳಿದ್ದೀವಿ ಅಂದರೆ 1492 ಹುದ್ದೆಗಳಿದೆ ಇದು ಯಾವಾಗ ಸ್ಟಾರ್ಟ್ ಆಗಿದೆಯಪ್ಪ ಅಂದರೆ 7/2/2022 ಸ್ಟಾರ್ಟ್ ಆಗಿದೆ ಈ ಹುದ್ದೆ ಯಾವಾಗ ಎಂಡ್ ಆಗುತ್ತೆ ಅಂದರೆ 7/3/2022 ಎಂಡ್ ಆಗುತ್ತೆ ಸೊ ನೋಡಿರಿ ಇನ್ನೂ ಟೈಮ್ ಇದೆ ಇವಾಗ ಡೇಟ್ ಎಷ್ಟಿದೆ ಅಂದರೆ 22/2/2022 ಇವತ್ತಿನ ಡೇಟು 22/2/2022 ಇನ್ನು ನಿಮಗೆ 15 ದಿನ ಟೈಮ್ ಇದೆ ಈ ಹುದ್ದೆಗೆ ಅಪ್ಲೈ ಮಾಡೋಕ್ಕೆ ಸೊ ಯಾರ್ಯಾರೆಲ್ಲ AEJE ಆಗಬೇಕಂತಿರಲ್ಲ ಸೊ ನೋಡಿರಿ ವೇಕೆನ್ಸೀಸ್ ಎಷ್ಟಿದೆ ಅಂದರೆ ಸಹಾಯಕ ಇಂಜಿನಿಯರಿಂಗ್ ವಿದ್ಯುತ್ ಇಲ್ಲಿ 505 ವೇಕೆನ್ಸೀಸ್ ಇದೆ ಸಹಾಯಕ ಇಂಜಿನಿಯರ್ ಸಿವಿಲ್ ಇಲ್ಲಿ 28 ವೇಕೆನ್ಸೀಸ್ ಇದೆ ಕಿರಿಯ ಇಂಜಿನಿಯರಿಂಗ್ ವಿದ್ಯುತ್ ಇಲ್ಲಿ ನಿಮಗೆ 570 ವೇಕೆನ್ಸೀಸ್ ಇದೆ ಕಿರಿಯ ಇಂಜಿನಿಯರ್ ಸಿವಿಲ್ ಇಲ್ಲಿ 29 ವೇಕೆನ್ಸೀಸ್ ಇದೆ ಕಿರಿಯ ಇಂಜಿನಿಯರ್ ಸಹಾಯಕ ಕಿರಿಯ ಸಹಾಯಕ ಇಲ್ಲಿ ನಿಮಗೆ 360 ವೇಕೆನ್ಸಿ ಇದೆ ಟೋಟಲಾಗಿ ಎಷ್ಟು ವೇಕೆನ್ಸೀಸ್ ಇದೆ ಅಂದರೆ 1492 ವೇಕೆನ್ಸೀಸ್ ಇದೆ ಸೊ ಇದಕ್ಕೆ ಲಾಸ್ಟ್ ಡೇಟ್ ಬಂದುಬಿಟ್ಟು 7/3/2022 ಸೊ ಯಾರ್ಯಾರೆಲ್ಲ ಈ ಹುದ್ದೆಗೆ ಅಪ್ಲೈ ಮಾಡ್ತೀರಾ ಮತ್ತು ಯಾರಿಗೆಲ್ಲ ಕೋಚಿಂಗ್ ಬೇಕನ್ಸುತ್ತಲ್ಲ ಅಂದರೆ ಯಾರು ಈ ಹುದ್ದೆನ ಪಡ್ಕೋಬೇಕಂತಿರಲ್ಲ ಅಂಥವ್ರಿಗೋಸ್ಕರ ನಾವು ದ ಕ್ಲಾಸಿಕ್ KS ಆ್ಯಂಡ್ IAS ಸ್ಟಡಿ ಸರ್ಕಲಿಂದ ಏನು ಮಾಡ್ತಿದ್ವಿ ಅಂದರೆ ಕ್ಲಾಸಸ್ನ ನಡೆಸಿದ್ದೀವಿ ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ ಏನು ಮಾಡ್ಬೋದಪ್ಪ ಅಂದರೆ ಕೆಳಗಡೆ ಸ್ಕ್ರೋಲ್ ಆಗ್ತಿರೋ ನಂಬರಿಗೆ ಫೋನ್ ಮಾಡಿ ಮಾಹಿತಿನ ಪಡ್ಕೊಳ್ಬೋದು ಜೊತೆಗೆ ಇವತ್ತು 22/2/2022 ನಮ್ಮ UPSC ಅವರು ಅಧಿಸೂಚನೆ ಹೊರಡಿಸಿರುವಂಥ ಸಿವಿಲ್ ಸರ್ವಿಸ್ ಎಕ್ಸಾಮಿನೇಷನ್ ನೋಟಿಫಿಕೇಶನ್ ಎಂಡ್ ಆಗುತ್ತೆ ಸೊ ಯಾರ್ಯಾರೆಲ್ಲ IAS IPS ಮತ್ತು IFS ಅಂತ ಆಗಬೇಕನ್ನೋ ಕನಸಿರುತ್ತಲ್ಲ ಅವರಿಗೆ ನಿಮಗೆ ಕೋಚಿಂಗ್ ಬೇಕಾಗಿದ್ದರೆ ನಮ್ಮ ಕ್ಲಾಸಿಕ್ IAS ಆ್ಯಂಡ್ KS ಸ್ಟಡಿ ಸರ್ಕಲ್ ಅವರು ಅದಕ್ಕೂ ಕೂಡ ಕೋಚಿಂಗ್ನ ಕೊಡ್ತಿದ್ದಾರೆ ಸೊ ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ಸ್ ಏನು ಮಾಡಬೇಕಂದ್ರೆ ಕೆಳಗಡೆ ಸ್ಕ್ರೋಲ್ ಆಗ್ತಿರೋ ನಂಬರಿಗೆ ಫೋನ್ ಮಾಡಿ ಮಾಹಿತಿನ ಪಡ್ಕೋಬೇಕು ಇದೇನೆಂದರೆ ಈ ಕ್ಷಣದ ಮಾಹಿತಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಮಾಹಿತಿನ ಕೊಡ್ತೀವಿ ಅಲ್ಲಿವರೆಗೂ ನೋಡ್ತಾ ಇರಿ ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ ಥ್ಯಾಂಕ್ ಯು